ಮಕರ ಸಂಕ್ರಾಂತಿ ದಿನ ಎಳ್ಳನ್ನ ಯಾಕೆ ದಾನ ಮಾಡಬೇಕು, ಪುಟ್ಟ ಮಕ್ಕಳ ಮೇಲೆ ಬದರಿ ಫಲವನ್ನ ಯಾಕೆ ಸುರಿಬೇಕು, ಗೋವುಗಳಿಗೆ ಕಿಚ್ಚು ಹಾಯಿಸೋದು ಯಾಕೆ, ಮಕರ ಸಂಕ್ರಾಂತಿ ದಿನ ತರ್ಪಣ ಕೊಡಬೇಕಾ, ಇಂತಹ ಸಂದೇಹಗಳು ಪ್ರಶ್ನೆಗಳು ಬರೋದು ಸರ್ವೇ ಸಾಮಾನ್ಯ. ಅದಕ್ಕೆ ಉತ್ತರ ಇಲ್ಲಿದೆ, ಕೊನೆವರೆಗೂ ನೋಡಿ. ಹೌದು ವೀಕ್ಷಕರೇ, ಅತ್ಯಂತ ಪ್ರಮುಖವಾದ ಪರ್ವ ಅದೇ ಮಕರ ಸಂಕ್ರಾಂತಿ ಬಗ್ಗೆ ಈ ಎಪಿಸೋಡ್ನಲ್ಲಿ ಕೆಲವು ವಿಶೇಷ ಮಾಹಿತಿಗಳನ್ನು ಕೇಳೋಣ. ಸಂಕ್ರಾಂತಿ ಹಬ್ಬವನ್ನ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ, ಉತ್ತರಾಯಣ ಪುಣ್ಯಕಾಲ ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಜನಸಾಮಾನ್ಯರು ಎಳ್ಳಿನ ಹಬ್ಬ ಅಂತ ಕರೆದ್ರೆ ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬ ಅಂತಾರೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡೋದನ್ನೇ ವಿಶೇಷವಾಗಿ ಸಂಕ್ರಾಂತಿ ಅಂತ ಕರೆಯೋದು ರೂಢಿಯಾಗಿದೆ. ಸಂಕ್ರಾಂತಿ ಸೌರಮಾನದ ಹಬ್ಬ, ಮಕರ ಮಾಸದ ಪ್ರಾರಂಭ ದಿವಸದಲ್ಲಿ ಇದನ್ನ ಆಚರಿಸ್ತಾರೆ. ಈ ಸಂಕ್ರಾಂತಿ ಹಬ್ಬ ಗ್ರಹಣದಂತೆ ಅತ್ಯಂತ ಪುಣ್ಯಕಾಲ ಎಂದು ಪರಿಗಣಿತ ಆಗಿರೋದ್ರಿಂದ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಪ್ರಶಸ್ತ್ಯ. ಇದರಿಂದ ಅನಿಷ್ಟಗಳು, ದಾರಿದ್ರ್ಯ, ಪೀಡೆ ಇತ್ಯಾದಿಗಳು ನಮ್ಮಿಂದ ದೂರ ಹೋಗತ್ವೆ, ನಮ್ಮಲ್ಲಿರುವಂತಹ ರೋಗ ರುಜಿನಗಳು ಮಾಯ ಆಗತ್ವೆ. ಆದ್ದರಿಂದ ಮಕರ ಸಂಕ್ರಾಂತಿ ಎಂದು ಮಾಡೋ ತೀರ್ಥ ಸ್ನಾನ ಪುಣ್ಯ ಸ್ನಾನ ಅನ್ನೋ ನಂಬಿಕೆ ಹಲವರಲ್ಲಿದೆ. ಅಂದು ಗಂಗಾ ಸ್ನಾನ ಮಾಡಿದ್ರೆ ಬ್ರಹ್ಮಲೋಕ ಸಿಕ್ಕತ್ತೆ, ಇಲ್ದಿದ್ರೆ 7 ಜನ್ಮಗಳವರೆಗೆ ರೋಗ ರುಜಿನೆ ದಾರಿದ್ರ್ಯ ಪೀಡೆ ಉಂಟಾಗತ್ವೆ ಅಂತ ಪುರಾಣಗಳು ಹೇಳಿದೆ. ಮಕರ ಸಂಕ್ರಾಂತಿ ದಿನ ಎಳ್ಳನ್ನ ದಾನ ಮಾಡ್ತಾರೆ. ಈ ದಿನ ಎಳ್ಳನ್ನ 6 ರೀತಿಗಳಲ್ಲಿ ಬಳಸುವವನಿಗೆ ಅನಿಷ್ಟ ಪರಿಹಾರ ಆಗತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಎಳ್ಳಿನ ಎಣ್ಣೆಯಿಂದ ಅಭ್ಯಂಗ ಸ್ನಾನ ಮಾಡೋದು, ಎಳ್ಳಿನ ಹೋಮ ಮಾಡೋದು, ಎಳ್ಳನ್ನ ದಾನ ಮಾಡೋದು, ಎಳ್ಳನ್ನ ಬೀಜವಾಗಿ ಹಚ್ಚೋದು ಮತ್ತು ಎಳ್ಳನ್ನ ತಿನ್ನೋದು. ಅದಕ್ಕೆ ತಿಲೋದ್ವರ್ತಿ, ತಿಲಸ್ನಾಯಿ, ತಿಲಹೋಮಿ, ತಿಲಪ್ರದಹ, ತಿಲಭುಕ್, ತಿಲವಾಪೀಚ, ಷಟ್ಟಿಲಿ, ನಾವಸೀದತಿ ಅಂತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಎಳ್ಳು ಬೆಲ್ಲವನ್ನ ನೆಂಟರಿಷ್ಟರಿಗೆ ದಾನ ಮಾಡ್ತಾರೆ ಮಕರ ಸಂಕ್ರಾಂತಿ ದಿನ. ಈ ದಿನ ಮಾಡೋ ಇನ್ನೊಂದು ವಿಶೇಷ ಏನ್ ಗೊತ್ತಾ, ಅಂದು ಮನೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆರತಿ ಮಾಡಿ ಎಳ್ಳನ್ನ ಅವರ ಮೇಲೆ ಸುರಿತಾರೆ. ಎಳ್ಳಿನ ಸ್ಪರ್ಶದಿಂದ ಶೈಶವಕ್ಕೆ ಸಂಬಂಧಿಸಿದಂತಹ ಪೀಡೆಗಳು ಪರಿಹಾರ ಆಗತ್ವೆ, ಶಿಶುಗಳ ಬೆಳವಣಿಗೆಗೆ ಬೇಕಾದಂತಹ ಕೇಂದ್ರಗಳು ವಿಕಾಸಗೊಳ್ಳುತ್ತವೆ. ಇದೊಂಥರ ಗುರು ಹಿರಿಯರ ಅನುಗ್ರಹ ಪೂರ್ವಕ ಆಶೀರ್ವಾದದ ಮಳೆ ಇದ್ದಂತೆ. ಮತ್ತೆ ಇದರ ಜೊತೆಗೆ ಬದರಿ ಫಲ ಅಂದ್ರೆ ಎಲಚಿ ಹಣ್ಣಿನಲ್ಲಿಯೂ ಬೋರೆ ಹಣ್ಣಿನಲ್ಲಿಯೂ ಈ ಗುಣ ಇರೋದ್ರಿಂದ ಈ ಹಣ್ಣುಗಳನ್ನು ಕೂಡ ಮಕ್ಕಳ ಮೇಲೆ ಸುರಿತಾರೆ. ಅಂದು ಮಕ್ಕಳಿಗೆ ಸಿಹಿ ಪೊಂಗಲ್ ತಿನ್ನಿಸ್ತಾರೆ. ಈ ದಿನದ ಮತ್ತೊಂದು ವಿಶೇಷ ಏನಂದ್ರೆ ಗೋವುಗಳನ್ನ ಶುಚಿಗೊಳಿಸಿ, ಕೊಂಬುಗಳಿಗೆ ಬಣ್ಣ ಹಚ್ಚಿ, ಕರಿ ದಂಡೆ ಕಟ್ಟಿ, ಗೆಜ್ಜೆ ಗಂಟೆಯಿಂದ ಅಲಂಕರಿಸಿ ವಿಶೇಷವಾಗಿ ಪೂಜಿಸ್ತಾರೆ. ಅವುಗಳಿಗೆ ಪ್ರಿಯವೂ ಹಿತಕರವೂ ಆದಂತಹ ರಸಪೂರ್ಣವಾದ ಮೇವನ್ನ, ಧಾನ್ಯ, ಕಾಯಿ, ಬೆಲ್ಲ, ಹಣ್ಣು, ಹಂಪಲುಗಳನ್ನು ತಿನ್ನಿಸ್ತಾರೆ. ಪೀಡಾ ಪರಿಹಾರಾರ್ಥವಾಗಿ ಅವು ಉರಿಯುತ್ತಿರುವ ಬೆಂಕಿಯನ್ನ ದಾಟಿ ಹೋಗುವಂತೆ ಮಾಡ್ತಾರೆ. ಇದಕ್ಕೆ ಕಿಚ್ಚು ಹಾಯಿಸೋದು ಅಂತ ಕರೀತಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡುಗಳಲ್ಲಿ ಈ ಸಂಭ್ರಮ ತುಂಬಾನೇ ಇದೆ. ಪ್ರಿಯ ವೀಕ್ಷಕರೇ, ಮಕರ ಸಂಕ್ರಾಂತಿಯನ್ನ ಉತ್ತರಾಯಣ ಪುಣ್ಯಕಾಲ ಅಂತಾನೂ ಕರಿತೀವಿ. ಇದು ಯಾಕೆ ಗೊತ್ತಾ, ಮಕರ ಸಂಕ್ರಾಂತಿಯನ್ನ ಉತ್ತರಾಯಣ ಪುಣ್ಯಕಾಲ ಎಂದು, ಕರ್ಕಾಟಕ ಸಂಕ್ರಾಂತಿಯನ್ನ ದಕ್ಷಿಣಾಯನ ಪುಣ್ಯಕಾಲ ಅಂತಾನೂ ಕರೀತಾರೆ. ಇಲ್ಲಿ ಆಯನ ಅಂದ್ರೆ ಮಾರ್ಗ ಅಥವಾ ದಾರಿ ಅಂದರ್ಥ. ಉತ್ತರಾಯಣ ಅಂದ್ರೆ ಉತ್ತರದ ಮಾರ್ಗ. ಇಂದಿನಿಂದ ಸೂರ್ಯ ಉತ್ತರ ದಿಕ್ಕಿಗೆ ಸಂಚರಿಸ್ತಾನೆ. ಇದು ಶ್ರೇಷ್ಠವಾದ ಮಾರ್ಗ. ಉತ್ತರಾಯಣ ದೇವತೆಗಳ ಹಗಲಿದ್ದಂತೆ, ದಕ್ಷಿಣಾಯನ ದೇವತೆಗಳ ರಾತ್ರಿ. ಆದ್ದರಿಂದಲೇ ಧ್ಯಾನ, ದಾನ, ಪೂಜೆ, ಮಂತ್ರೋಪದೇಶ ಇತ್ಯಾದಿ ದೇವತಾ ಕಾರ್ಯಗಳಿಗೆ ಉತ್ತರಾಯಣ ಪ್ರಶಸ್ತವಾದ ಕಾಲ ಆಗಿದೆ. ಮತ್ತೊಂದು ಪ್ರಸಿದ್ಧಿ ಪಡೆದಿರುವ ವಿಚಾರ ಅಂದ್ರೆ ಉತ್ತರಾಯಣದಲ್ಲಿ ಮರಣ ಹೊಂದಿದವರು ಮೋಕ್ಷವನ್ನು ಹೊಂದುತ್ತಾರೆ ಅನ್ನೋದು. ಅದಕ್ಕೆ ಭೀಷ್ಮರು ದಕ್ಷಿಣಾಯನದಲ್ಲಿ ಶರ್ಷೆಯಲ್ಲಿ ಬೀಳಿಸಲ್ಪಟ್ಟರು, ಉತ್ತರಾಯಣ ಬರುವವರೆಗೂ ತಮ್ಮ ಪ್ರಾಣವನ್ನು ಧರಿಸಿಕೊಂಡಿದ್ರು ಅನ್ನೋ ಅಂಶ ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ಉತ್ತರಾಯಣದಲ್ಲಿ ಪ್ರಾಣ ಪ್ರಯಾಣ ಹೊಂದಿದ್ರೆ ಪುನರಾವೃತ್ತಿ ಇಲ್ಲದ ಮುಕ್ತಿ ಪಡಿತಾರೆ, ಬ್ರಹ್ಮ ಸ್ಥಾನವನ್ನು ಪಡಿತಾರೆ. ಆದ್ರೆ ದಕ್ಷಿಣಾಯನದಲ್ಲಿ ಪ್ರಯಾಣ ಮಾಡಿದ ಪ್ರಾಣ ಚಂದ್ರ ಜ್ಯೋತಿಯನ್ನ ಸೇರಿ ಈ ಸಂಸಾರಕ್ಕೆ ಮರಳಿ ಬರುತ್ತೆ ಅನ್ನುವಂತಹ ಉಪದೇಶ ಇದೆ. ಇದೇ ಉಪನಿಷತ್ತುಗಳ ಸ್ಪಷ್ಟ ಅಭಿಪ್ರಾಯ ಕೂಡ ಆಗಿದೆ. ಒಟ್ಟಿನಲ್ಲಿ ಉತ್ತರಾಯಣದಲ್ಲಿ ಪ್ರಾಣ ಬಿಟ್ಟವರು ಮುಕ್ತಿಯನ್ನು ಹೊಂದುತ್ತಾರೆ ಅನ್ನೋದನ್ನ ನಂಬುವವರು ಹಲವರಿದ್ದಾರೆ. ಮತ್ತೆ ಸಂಕ್ರಾಂತಿ ದಿನ ಪಿತೃಪೂಜೆಗೆ ಪ್ರಶಸ್ತವಾದ ದಿನ. ಆದ್ರಿಂದ ಅಂದು ತರ್ಪಣ ನೀಡುವವರು ಇದ್ದಾರೆ, ಶ್ರಾದ್ದ ಮಾಡುವವರು ಇದ್ದಾರೆ. ಅಂದು ದಾನ ಧರ್ಮ ಮಾಡಿದ್ರೆ ಉತ್ತಮ ಅಂತಾರೆ. ಅದಕ್ಕೆ ಕುಂಬಳಕಾಯಿ ದಾನ, ಗೋದಾನ, ಭೂದಾನ ಕೂಡ ಮಾಡ್ತಾರೆ. ಸಂಕ್ರಾಂತಿ ಹಿಂದಿನ ದಿನ ಭೋಗಿ ಹಬ್ಬ, ಮಾನ್ಯ ದಿನ ಕನು ಹಬ್ಬ. ಒಟ್ಟಿನಲ್ಲಿ ಈ ದಿನ ಮಕರ ಸಂಕ್ರಾಂತಿ ಕಾಲ ಶರೀರಿಯಾದ ಪರಮಾತ್ಮನ ಬಲಭಾಗದ ಅಂಗವಾಗಿ ನಾರಾಯಣನ ಆಯನಕ್ಕೆ ಅನುಗುಣವಾದ ಉತ್ತರಾಯಣವಾಗಿ ವರ್ಷವೆಂಬ ಮನೆಯ ಉತ್ತರದ ಬಾಗಿಲಾಗಿದೆ. ಈ ದಿನದಿಂದಲೇ ಭಗವಂತನ ಮನೋರಥವನ್ನ ಭಕ್ತರು ಎಳೆಯುವ ರಥೋತ್ಸವಗಳು ಆರಂಭ ಆಗುತ್ತವೆ. ಪ್ರತಿಯೊಂದು ಕ್ಷೇತ್ರ, ದೇವಾಲಯಗಳಲ್ಲಿ ರಥೋತ್ಸವ, ಜಾತ್ರೆ ಇತ್ಯಾದಿಗಳು ಜರುಗುತ್ತವೆ. ಇಂಥ ವಿಶೇಷ ದಿನದಲ್ಲಿ, ಈ ಪರ್ವಕಾಲದಲ್ಲಿ ಶಾಂತಿ ರೂಪವಾದ ಎಳ್ಳು ಬೆಲ್ಲವನ್ನ ಹಂಚೋಣ ಬನ್ನಿ. ಮಕರ ಸಂಕ್ರಾಂತಿ ಶುಭಾಶಯಗಳು ತಮಗೆಲ್ಲ. ನಮಸ್ಕಾರ.